ಬಿಹಾರ ರಾಜಕಾರಣದಲ್ಲಿ ಭಾರಿ ಸಂಚಲನ ಉಂಟಾಗಿದೆ. ಎಲ್ಲವೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪ್ತಾ ಇದೆ. ಬಿಹಾರದ ರಾಜಕೀಯದಲ್ಲಿ ಈಗ ಮತ್ತೆ ಜೆಡಿಯು ಬಿಜೆಪಿ ಮೈತ್ರಿ ಅಧಿಕೃತ ಘೋಷಣೆ ಅಷ್ಟೇ, ಬಾಕಿ ಉಳಿದಿರೋದು ಚಟುವಟಿಕೆ ತೀವ್ರ ರೀತಿಯಲ್ಲಿ ನಡೀತಾ ಇದೆ. ಇನ್ನು ನಾಳೆಯೇ ಮತ್ತೆ 9ನೇ ಬಾರಿಗೆ ನಿತೀಶ್ ಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಇದರ ಜೊತೆಗೆ ಅಧಿಕಾರ ಹಂಚಿಕೆಯ ಸೂತ್ರ ಬಿಜೆಪಿ ಹಾಗೆ ಜೆಡಿಯು ಮೈತ್ರಿ ಸೂತ್ರ ಸಿದ್ಧವಾಗಿದೆ. ಬಿಜೆಪಿಯಿಂದ ಇಬ್ಬರು ಡಿಸಿಎಂಗಳಾಗುವಂತ ಸಾಧ್ಯತೆಗಳಿದೆ. ಜೊತೆಗೆ ಬಿಜೆಪಿ ಸದಸ್ಯರಿಗೆ ಸ್ಪೀಕರ್ ಸ್ಥಾನ ಹಂಚಿಕೆ ಮಾಡುವಂತ ಚಾನ್ಸಸ್ ಇದೆ. ಇದಕ್ಕೆ ಪೂರಕ ಎಂಬಂತೆ ಈಗಾಗಲೇ ರಾಜ್ಯಪಾಲರನ್ನ ಬಿಜೆಪಿಯವರು ಭೇಟಿ ಮಾಡಿದ್ದಾರೆ. ಇನ್ನು ಇವತ್ತೇ ಆರ್ಜೆಡಿ ಹಾಗೇನೆ ಜೆಡಿಯು ಸರ್ಕಾರ ಪತನಗೊಳ್ಳುವುದು ಬಹುತೇಕ ಖಚಿತ. ಇನ್ನು ನಾಳೆ ಸಿಎಂ ಆಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕಾರವನ್ನ ಮಾಡ್ತಾರೆ ಅನ್ನೋದು ಇನ್ಫಾರ್ಮೇಶನ್. ಈಗ ಇವತ್ತೇ ಮೈತ್ರಿ ಪತನ ಆಗಿ ಈಗ ಹಳೆ ದೋಸ್ತಿಗಳು ಬಿಜೆಪಿ ಹಾಗೇನೆ ಜೆಡಿಯು, ಈ ಹಳೆ ದೋಸ್ತಿಗಳು ಮತ್ತೆ ಒಂದಾಗುವಂತ ಕಾಲ ಹತ್ರ ಆಗ್ತಾ ಇದೆ. ಇನ್ನು ನಾಳೆ ಸಿಎಂ ಆಗಿ ನಿತೀಶ್ ಕುಮಾರ್ 9ನೇ ಬಾರಿಗೆ ಪದಗ್ರಹಣ ಮಾಡೋಕ್ಕೂ ಕೂಡ ಸಿದ್ಧತೆಗಳು ನಡೀತಾ ಇದೆ. ಇಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಮಾತುಕತೆ ಆಗಿದೆ, ಫೈನಲ್ ಕೂಡ ಆಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ, ರಾಜಕೀಯವಾಗಿ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಔಟ್ಪುಟ್ ಹೆಡ್ ಮಧು. ಮಧು, ಈ ಮಹತ್ತರ ಬೆಳವಣಿಗೆಯಿಂದಾಗಿ INDIA ಮೈತ್ರಿಕೂಟಕ್ಕೆ ಭಾರಿ ಹಿನ್ನಡೆಯಾಗಿದೆ, ಅದರ ಜೊತೆಯಲ್ಲಿ ಬಿಜೆಪಿಗೆ ಪ್ಲಸ್ ಆಗ್ತಾ ಇದೆ. ಮತ್ತೆ ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ವಿವರಣೆ ನೀಡೋದಾದ್ರೆ, ಶರ್ಮಿತಾ, ಬಿಜೆಪಿಯ ಮೊದಲ ಪ್ರಾಶಸ್ತ್ಯದ ಲೆಕ್ಕಾಚಾರವೇ ಇದಾಗಿತ್ತು. ಈ ಒಂದು ನಿತೀಶ್ ಕುಮಾರ್ ಆಪರೇಷನ್ ಮೂಲಕ INDIA ಕೂಟದ ಅಂತಃಶಕ್ತಿಯನ್ನು ಕಡಿಮೆ ಮಾಡಬೇಕು ಮತ್ತು ಕಾಂಗ್ರೆಸ್ನ ವೇಗವನ್ನು ಅಥವಾ ಕಾಂಗ್ರೆಸ್ನ ಲೆಕ್ಕಾಚಾರಗಳನ್ನು ಇನ್ನಷ್ಟು ನೆಗೆಟಿವ್ ಟ್ರೆಂಡ್ಗೆ ತಳ್ಳಬೇಕು ಅನ್ನುವಂಥ ಒಂದು ಏನು ನಿರೀಕ್ಷೆಯನ್ನು ಇಟ್ಕೊಂಡಿತ್ತು. ಆ ನಿರೀಕ್ಷೆಗೆ ನಿತೀಶ್ ಕುಮಾರ್ ಕೂಡ ಪೂರಕವಾಗಿ ಸ್ಪಂದಿಸಿರುವಂಥದ್ದು. ಕಳೆದ ಒಂದು ವಾರದಿಂದ ಹಲವಾರು ರೀತಿಯ ಏನು ಗಪ್ಚುಪ್ ಚಟುವಟಿಕೆಗಳು ನಡೆದಿದ್ವು, ಆದರೆ ಕಳೆದ 24 ಗಂಟೆಯಲ್ಲಿ ಮತ್ತು 48 ಗಂಟೆಯಿಂದ ಶುರುವಾಗಿರುವಂಥ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ಮತ್ತು ಚಟುವಟಿಕೆಗಳ ಆಧಾರದಲ್ಲಿ ನಿತೀಶ್ ಕುಮಾರ್ ನಾಳೆ ಮಧ್ಯಾಹ್ನ 3 ಗಂಟೆಗೆ ಈಗಾಗಲೇ ಏನು ವಿಶ್ವಸನೀಯ ಮೂಲಗಳು ನಮ್ಮ ನೆಟ್ವರ್ಕ್ 18 ಈಗ ನಾವು ಸುದ್ದಿಯನ್ನು ಬಿತ್ತರ ಮಾಡ್ತಾ ಇದ್ವಿ, ವಿಶ್ವಸನೀಯ ಮೂಲಗಳ ಪ್ರಕಾರ ನಾಳೆ ಮಧ್ಯಾಹ್ನ 3 ಗಂಟೆಗೆ ಪ್ರಮಾಣ ವಚನವನ್ನು 9ನೇ ಬಾರಿ ಸಿಎಂ ಆಗಿ ಸ್ವೀಕರಿಸ್ತಾ ಇದ್ದಾರೆ ಅನ್ನುವಂಥದ್ದು ಖಚಿತವಾಗಿದೆ. ಇದಕ್ಕೆ ಪೂರಕವಾಗಿ ಮೈತ್ರಿ ಫಾರ್ಮುಲಾ ಅಂದರೆ 45 ಸ್ಥಾನ ಇರುವಂಥ JDUಗೆ ಈ ಹಿಂದೆ ಹೇಗೆ ಸಿಎಂ ಸ್ಥಾನವನ್ನು ನಿತೀಶ್ ಕುಮಾರ್ ಅವರ ಹಿರಿತನ ಮತ್ತು ಏನು ಹಿಂದ ಬ್ಯಾಕ್ಗ್ರೌಂಡು ಮತ್ತು OBC ಕ್ಯಾಟಗರಿ ಮತ್ತು ಅವರ ವರ್ಚಸ್ಸು ಈ ಎಲ್ಲ ಹಿನ್ನೆಲೆಯಲ್ಲಿ ಬಿಹಾರದ ಏನು ಅತಿದೊಡ್ಡ ನಾಯಕರಾಗಿರುವಂಥ ನಿತೀಶ್ ಕುಮಾರ್ಗೆ ಕಳೆದ ಸಲವೂ ಕೂಡ ಏನು ಯಾವುದೇ ಚೌಕಾಸಿಯನ್ನು ಮಾಡದೆ ಸಿಎಂ ಸ್ಥಾನವನ್ನು ಬಿಟ್ಕೊಟ್ಟಿತ್ತು, ಈ ಸಲವನ್ನು ಕೂಡ ಬಿಟ್ಕೊಡ್ತಾ ಇದೆ. ಆದರೆ ಇದಕ್ಕೆ ಮುಂಚಿತವಾಗಿ ಒಂದಷ್ಟು ಲೆಕ್ಕಾಚಾರಗಳು ಮಾತುಕತೆಗಳು ಬಂದಿದ್ವು BJP ಬಳಗದಲ್ಲಿ, ಈ ಸಲ ನಾವು ನಿತೀಶ್ ಕುಮಾರ್ಗೆ ಈಸಿಯಾಗಿ ಸಿಎಂ ಸ್ಥಾನವನ್ನು ಬಿಟ್ಕೊಡೋದು ಬೇಡ, BJPಯಿಂದನೇ ಸಿಎಂ ಆಗಲಿ ಅನ್ನುವಂಥ ಒಂದು ಪ್ರಸ್ತಾಪಗಳು ಕೂಡ ಬಂದಿದ್ವು ಅಂತ. ಆದರೆ ನಿನ್ನೆ ಅಮಿತ್ ಶಾ ನೇತೃತ್ವದಲ್ಲಿ BL ಸಂತೋಷ್ ಇರ್ಬೋದು, ವಿನೋದ್ ತಾವಡೆ ಇರ್ಬೋದು ಅಥವಾ ಭೂಪೇಂದ್ರ ಯಾದವ್ ಇರ್ಬೋದು, ದೆಹಲಿಯ ಕೇಂದ್ರ ಕಚೇರಿಯಲ್ಲಿ BJPಯ ಹೆಡ್ ಕ್ವಾರ್ಟರ್ಲ್ ಆದಂಥ ಮೀಟಿಂಗಿನ ಒಂದು ಪರಿಣಾಮವಾಗಿ ಅದರಿಂದ ಬಂದಂಥ ಔಟ್ಪುಟ್ನ ಆ ಲೆಕ್ಕಾಚಾರದಲ್ಲಿ ಸದ್ಯದ ಪ್ರಾಶಸ್ತ್ಯ ಮತ್ತು ಆದ್ಯತೆ ಯಾವುದಕ್ಕೆ ಅಂದರೆ ಲೋಕಸಭಾ ಚುನಾವಣೆಗೆ. ಈ ಹಿನ್ನೆಲೆಯಲ್ಲಿ ಮೊದಲಿಗೆ ನಿತೀಶ್ ಕುಮಾರನ್ನು CM ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಮೊದಲು ಕೂಟದಿಂದ ಹೊರತಂದಂಥ ಸಂದರ್ಭದಲ್ಲಿ BJPಗೆ ಪಾಪ್ಯುಲರ್ ನರೇಟಿವ್ನ ಬಿಲ್ಡ್ ಮಾಡಲಿಕ್ಕೆ ಅಂದರೆ ಕಾಂಗ್ರೆಸ್ ನೇತೃತ್ವದ ಅಥವಾ ಇನ್ಯಾವುದೇ ಪ್ರತಿಪಕ್ಷಗಳ ನೇತೃತ್ವದ ಈ ಒಂದು INDIA ಕೂಟಕ್ಕೆ ದೇಶ ರಾಜಕಾರಣದಲ್ಲಿ ರಾಷ್ಟ್ರೀಯ ರಾಜಕಾರಣದಲ್ಲಿ ಭವಿಷ್ಯತ್ತಿಲ್ಲ, ಅವರಲ್ಲೇ ಅಪನಂಬಿಕೆಗಳು ತಾಂಡವ ಆಡ್ತಾ ಇದೆ, ಇಂತಹ ಒಂದು ಅಪನಂಬಿಕೆಗಳ ತಳಹದಿಯ ಮೇಲೆ ಹೇಗೆ ಇವರು ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ, ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಪಾಪ್ಯುಲರ್ ನರೇಟಿವ್ನ ಬಿಲ್ಡ್ ಮಾಡಲಿಕ್ಕೆ ಅನುಕೂಲಕರವಾಗಲಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಫೈನಲ್ ಆಗಿ ನಿತೀಶ್ ಕುಮಾರ್ ಅವರಿಗೆ CMನ್ನು ಬಿಟ್ಕೊಡಬೇಕು ಅಂತ ಒಂದು ಚರ್ಚೆಯಲ್ಲಿ ಔಟ್ಪುಟ್ ಬಂದಿದೆ ಅನ್ನುವಂಥ ಒಂದು ಮಾತು. ಇನ್ನೊಂದು ಕಡೆ BJP ಇದಕ್ಕೆ ಪ್ರತಿಯಾಗಿ ಏನು ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರಗಳು ಈಗೇನು ಹರಿದಾಡ್ತಾ ಇದೆ. 2 ಡೆಪ್ಯೂಟಿ CMಗಳನ್ನು BJP ಕಡೆಯಿಂದ ಮಾಡುವಂಥದ್ದು ಮತ್ತು ಸ್ಪೀಕರ್ ಆಗಿ BJP ಸದಸ್ಯರನ್ನೇ ಆಯ್ಕೆ ಮಾಡುವಂಥದ್ದು ಮತ್ತು ಪ್ರಬಲ ಖಾತೆಗಳನ್ನು BJPಯ ಬಳಿ ಉಳಿಸ್ಕೊಳ್ಳುವಂಥದ್ದು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ INDIA ಕೂಟದಲ್ಲಿ 16 ಸ್ಥಾನಗಳು ನಮಗೆ ಬೇಕು ಲೋಕಸಭಾ ಚುನಾವಣೆಗೆ ಅಂತ ನಿತೀಶ್ ಕುಮಾರ್ ಅಥವಾ JDU ಏನು ಒಂದು ಲೆಕ್ಕಾಚಾರವನ್ನು ಹಿಡಿತವನ್ನು ಬೇಡಿಕೆಯನ್ನು ಇಟ್ಟಿತ್ತು, ಅದಕ್ಕೆ ಪರ್ಯಾಯವಾಗಿ ಈ ಸಲ ಅವರಿಗೆ 16 ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ BJPಗೆ ಬಂದಂಥ ಸಂದರ್ಭದಲ್ಲಿ BJPಯೇ ಬಿಗ್ ಬ್ರದರ್ ಆಗಿ, ಯಾಕಂದರೆ CM ಸ್ಥಾನವನ್ನು ಕೂಡ 2 ಸಲ
ವಿಶ್ವಾಸದ್ರೋಹ ಆದರೂ ಕೂಡ ಬದಲಾದ ಸಂದರ್ಭದಲ್ಲಿ ಅನಿವಾರ್ಯ ಕಾರಣಗಳಿಗೆ ಅವರಿಗೆ ಸಿಎಂ ಸ್ಥಾನವನ್ನು ಬಿಟ್ಕೊಡೋದ್ರಿಂದ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಬಿಜೆಪಿಗೆ ಉಳಿಸ್ಕೊಳ್ಳುವಂಥ ಒಂದು ಲೆಕ್ಕಾಚಾರ ಸೂತ್ರವೂ ಕೂಡ ಆಗಿದೆ ಅನ್ನುವಂಥ ಒಂದು ಮಾಹಿತಿಗಳು ಬರ್ತಾ ಇದೆ. ಆದರೆ ಇದೆಲ್ಲವೂ ಕೂಡ ರಾಜಭವನದಲ್ಲಿ ಏನು ಪ್ರಮಾಣ ವಚನ ಸ್ವೀಕಾರ ಆದಮೇಲೆ ನಡೆದುಕೊಳ್ಳುವಂಥ ರೀತಿ ಮತ್ತು ಲೋಕಸಭಾ ಚುನಾವಣೆ ತಂತ್ರಗಾರಿಕೆಯ ಭಾಗವಾಗಿ ಏನೆಲ್ಲ ಆಗತ್ತೆ ಅಂತದನ್ನು ನೋಡಬಹುದು. ಇನ್ನು ಇಲ್ಲಿ ಮೇಜರ್ ಆಗಿ ಜನಸಾಮಾನ್ಯರು ಈ ತರ ನಿತೀಶ್ ಕುಮಾರ್ ಅಧಿಕಾರದ ಒಂದು ಆಸೆಗೆ ಬಿದ್ದು ಪದೇ ಪದೇ ತಮ್ಮ ಮೈತ್ರಿಯನ್ನ ಬದಲಾವಣೆ ಮಾಡ್ಕೊಳ್ಳೋದು, ಅಧಿಕಾರಕ್ಕೋಸ್ಕರ ಯಾವ ಎಕ್ಸ್ಟೆಂಟ್ ಬೇಕಾದ್ರೂ ಹೋಗ್ತಾರೆ ಅನ್ನೋದನ್ನ ಅವರು ನಿರೂಪಣೆ ಅಂದ್ರೆ ನಿರೂಪಿಸ್ತಾ ಇದ್ದಾರೆ ಪದೇ ಪದೇ. ಹಾಗಾಗಿ ಇಲ್ಲಿ ರಾಜಕೀಯ ನೈತಿಕತೆ ಪ್ರಶ್ನೆ ಉದ್ಭವವಾಗುತ್ತೆ. ಅಟ್ ದ ಸೇಮ್ ಟೈಮ್ INDA ಮೈತ್ರಿಕೂಟದಲ್ಲಿ ತಮಗೆ ಒಂದು ಉನ್ನತ ಸ್ಥಾನಮಾನ ಸಿಗುತ್ತೆ, ತಾನು ಕೂಡ ಪ್ರಧಾನಿ ರೇಸ್ನಲ್ಲಿ ಗುರುತಿಸ್ಕೊಳ್ಳಬಹುದು ಅನ್ನೋ ಒಂದು ಆಸೆ ಇತ್ತಲ್ಲ, ಅಲ್ಲಿ ಯಾವಾಗ ಕೈಗೂಡ್ಲಿಲ್ಲ? ಅಟ್ಲೀಸ್ಟ್ ಇಲ್ಲಾದ್ರೂ ಸಿಎಂ ಆಗಿರೋಣ ಅನ್ನೋ ಒಂದು ಆಸೆಗೆ ಬಿದ್ರ ನಿತೀಶ್ ಕುಮಾರ್. ಶರ್ಮಿತ, ನಿಮ್ಮ ಪ್ರಶ್ನೆ ಮೊದಲ ಭಾಗ ನೈತಿಕತೆ ಅಂತ ಬಂದ ಸಂದರ್ಭದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇವತ್ತು ಯಾವ ರಾಜಕೀಯ ಪಕ್ಷವಾಗಲಿ ರಾಜಕೀಯ ನಾಯಕರುಗಳಿಗಾಗಲಿ ಆ ನೈತಿಕತೆಗೆ ತಮ್ಮದೇ ಆದ ವ್ಯಾಖ್ಯಾನವನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇರುವಂಥದ್ದು? ಇಲ್ಲ ಅಂದಿದ್ರೆ ಕಾಶ್ಮೀರದಲ್ಲಿ BJPಯ ಜೊತೆ ಮೈತ್ರಿಯಾಗುವಂಥ ಪರಿಸ್ಥಿತಿ ಅಲ್ಲಿ ಏನು ಮುಸ್ಲಿಂ ನಾಯಕರುಗಳಿಗೆ ಬರ್ತಿರಲಿಲ್ಲ, ಅದು ಒಂದು ಭಾಗ. ಈ ಹಿನ್ನೆಲೆಯಲ್ಲಿ ಇನ್ನು ಕಳೆದ 20 ವರ್ಷಗಳಲ್ಲಿ 2 ದಶಕಗಳಿಂದ ಒಂದು ರಾಜ್ಯದ ಪ್ರಬಲ ಏನು ಅತ್ಯುನ್ನತ ಸ್ಥಾನದಲ್ಲಿ ಸಿಎಂ ಆಗಿ ಮುಂದುವರಿಬೇಕು ಅಂತಂದರೆ ನಿತೀಶ್ ಕುಮಾರ್ ಅವರು ಈ ರೀತಿ ಸ್ವಿಚಿಂಗ್ ಪ್ಯಾಟರ್ನ್ ಅನ್ನು ಮಾಡದೆ ಹೋಗಿದ್ದರೆ ಖಂಡಿತ ಉಳಿತಾ ಇರಲಿಲ್ಲ, ಮತ್ತು ಎಲ್ಲರೂ ಕೂಡ ಬಂದಿರೋದು ಅಧಿಕಾರ ಮಾಡಲಿಕ್ಕಾಗಿ. ಅದರ ಹೊರತಾಗಿಯೂ ಕೂಡ ಅವರು ಅವರದೇ ಆದಂಥ ಒಂದಷ್ಟು ಏನು ಜನಾನುರಾಗಿ ಕಾರ್ಯಕ್ರಮಗಳಿರ್ಬೋದು ಅಥವಾ ಒಂದಷ್ಟು ಏನು ಜನಪ್ರಿಯತೆಯನ್ನು ಇಟ್ಕೊಂಡಿರುವಂಥದ್ದು ಎಲ್ಲ ಹಿನ್ನೆಲೆ, ಮತ್ತು ಲಾಂಗೆಸ್ಟ್ OBC ಲೀಡರ್ ಆಗಿ ಸದ್ಯಕ್ಕೆ ಕಾಣಿಸ್ತಾ ಇರುವಂಥ ಅವರ ಅಧಿಕಾರದ ಲಾಲಸೆಯ ಹೊರತಾಗಿಯೂ ಕೂಡ ಅಲ್ಲಿನ ಮತದಾರ ಅವರಿಗೆ ಮತವನ್ನು ಹಾಕ್ಕೊಂಡು ಬಂದಿದ್ದಾನೆ. ಕಳೆದ ಬಾರಿಯೂ ಕೂಡ 45 ಸ್ಥಾನಗಳನ್ನು ಕೊಟ್ಟಿದ್ದಾನೆ. ಈ ಹಿನ್ನೆಲೆಯಲ್ಲಿ ಅನಿವಾರ್ಯ, ಮತ್ತು ಆ ಹಿರಿತನದ ಆಧಾರದಲ್ಲಿ ಅವರಿಗೆ ಸಿಎಂ ಸ್ಥಾನವನ್ನು ಬಿಟ್ಕೊಡಬೇಕಾದಂತೂ ಕೂಡ ಯಾರೇ ಮೈತ್ರಿಗೆ ಬಂದಂತಹ ಸಂದರ್ಭದಲ್ಲಿ. ಕಳೆದ ಬಾರಿ ಸ್ವಿಚ್ ಓವರ್ ಮಾಡಬೇಕಾದ್ರೆ BJPಯಿಂದ ಏನು ಎಡಪಕ್ಷಗಳು ಕಾಂಗ್ರೆಸ್ 19 ಸದಸ್ಯರ ಜೊತೆ ಮತ್ತು 79 RJD ಸದಸ್ಯರ ಜೊತೆ ಅವರ ತೇಜಸ್ವಿಯಾದವಾಗಿ ಡೆಪ್ಯೂಟಿ ಸಿಎಂ ಅನ್ನು ಮಾಡಿಕೊಟ್ಟು ಬರುವಂತಹ ಸಂದರ್ಭದಲ್ಲಿ ಕೂಡ ಅನಿವಾರ್ಯವಾಗಿ ನಿತೀಶ್ ಕುಮಾರ್ಗೆ ಬಿಟ್ಕೊಡಬೇಕಾಗಿತ್ತು. ಒಂದು ಹಂತದಲ್ಲಿ ಈಗ ಏನು ಅವರು INDA ಕೂಟವನ್ನು ಸಂಚಾಲಕರಾಗಿ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿದ್ದು ಸಂಚಾಲಕ ಸ್ಥಾನವನ್ನು ಸಿಗಬೇಕು, ಈ ಮೂಲಕ ಮುಂದಿನ ದಿನಗಳಲ್ಲಿ ಏನು ಪ್ರಧಾನಿಯ ಅಭ್ಯರ್ಥಿಯಾಗಿ ತಮ್ಮನ್ನು ತಾವು ಬಿಂಬಿಸ್ಕೊಬೇಕು ಅನ್ನೋ ಲೆಕ್ಕಾಚಾರವನ್ನು ಕೂಡ ಹಾಕಿದ್ರು. ಅದೇ ಕಾರಣಕ್ಕೆ ಈ ಎಂಟೈರ್ INDA ಕೂಟಕ್ಕೆ ಸ್ವರೂಪವನ್ನು ಕೊಟ್ಟಿದ್ದು, ಅಸ್ತಿತ್ವಕ್ಕೆ ವೇಗವನ್ನು ಕೊಟ್ಟಿದ್ದು, ಈ ಒಂದು ಐಡಿಯಾಗೆ ಈ ಒಂದು ಥಾಟ್ ಪ್ರೊಸೆಸ್ಗೆ ಬಿಸಿಯನ್ನು ಕೊಟ್ಟಿದ್ದು ಇದೇ ನಿತೀಶ್ ಕುಮಾರ್ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಅದಾದ ಬದಲಾದ ಸಂದರ್ಭದಲ್ಲಿ ಈ INDA ಕೂಟ ಏನು ರಚನೆ ಆದಮೇಲೆ ಆದಂಥ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಸಿಕ್ಕಂಥ ಅತಿದೊಡ್ಡ ಬಹುಮತ ಏನಿದೆ ಕಾಂಗ್ರೆಸ್ನ ಮಾರಲ್ ಏನು ಬೂಸ್ಟನ್ನು ದೊಡ್ಡ ಮಟ್ಟದಲ್ಲಿ ಹೆಚ್ಚು ಮಾಡಿತು, ಮತ್ತು ಕಾಂಗ್ರೆಸ್ನ ಒಂದು ಚೌಕಾಸಿಯ ಪವರ್ ಕೂಡ ಜಾಸ್ತಿ ಆಯಿತು ಅಂತ ಕಾಂಗ್ರೆಸ್ ತನ್ನ ಪಾಡಿಗೆ ತಾನು ಅದು ತಿಳ್ಕೊಡ್ತು. ಈ ಹಿನ್ನೆಲೆಯಲ್ಲಿ ಏನು ಪಂಚರಾಜ್ಯ ಚುನಾವಣೆಗಳಲ್ಲಿ ಒಂದಷ್ಟು ಮಿತ್ರರನ್ನ ಏನು ಸೈಡ್ ಲೈನ್ ಮಾಡ್ತು ಅನ್ನುವಂಥ ಒಂದು ಆರೋಪ ಕೇಳಿಬಂತು. ಈ ಬಗ್ಗೆ ನಿನ್ನೆ ಕೂಡ ಏನು ನಿತೀಶ್ ಕುಮಾರ್ ಹೇಳಿದ್ದಾರೆ, ನಾನು ಈಗಲೂ ಕೂಡ INDA ಕೂಟದಲ್ಲೇ ಸ್ಥಿರವಾಗಿದ್ದೀನಿ, ಆದರೆ ಕಾಂಗ್ರೆಸ್ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು ಅನ್ನುವಂತ. ಯಾಕಂದರೆ ಮಮತಾ ಬ್ಯಾನರ್ಜಿಯವರಾಗಲಿ ಕೇಜ್ರಿವಾಲ್ ಆಗಲಿ ಖರ್ಗೆ ಅವರ ಹೆಸರನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಸಂಚಾಲಕರಾಗಿ ಮತ್ತು ಮುಖ್ಯಸ್ಥರಾಗಿ ಚೇರ್ಮನ್ ಆಗಿ ಮತ್ತು ಸಂಚಾಲಕರಾಗಿ ಆ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರ ತಲೆಯಲ್ಲಿದ್ದ ಲೆಕ್ಕಾಚಾರಗಳ ಬೇಡ, ಮತ್ತು ಮತ್ತೊಂದು ಕಡೆ ಪರ್ಯಾಯವಾಗಿ ತೆರೆಯ ಹಿಂದೆ ಲಾಲೂ ಪ್ರಸಾದ್ ಯಾದವ್ ಕೂಡ ನಿತೀಶ್ ಕುಮಾರನ್ನು ತೆರೆಗೆ ಸರಿಸಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ರು. INDA ಕೂಟದಲ್ಲಿರ್ಬೋದು ಅಥವಾ ಬಿಹಾರದ ಪಾಲುದಾರಿಕೆ ಇರುವಂಥ ಸರ್ಕಾರದಲ್ಲಿರ್ಬೋದು, ಅಂದರೆ ತಮ್ಮ ಮಗನನ್ನು CM ಮಾಡಲಿಕ್ಕೆ JDUನು ಕೂಡ ಸ್ಪ್ಲಿಟ್ ಮಾಡುವಂಥ ಸಾಧ್ಯತೆಗಳು ಅಲ್ಲಿ ಕಾಣಿಸ್ತಾ ಇದ್ವು. ಆ ಲೆಕ್ಕಾಚಾರಗಳ ಹಿನ್ನೆಲೆಯಲ್ಲೇ ಲಲನ್ ಸಿಂಗ್ ಅವರನ್ನು ಕೆಳಗಿಳಿಸಿ ತಾವು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದು ಅನ್ನೋಂಥ ಒಂದು ಬೆಳವಣಿಗೆಗಳನ್ನು ಕೂಡ ನಾವು ನೋಡಿದ್ವಿ. ಈ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ INDA ಕೂಟದಲ್ಲೂ ಮರ್ಯಾದೆ ಸಿಗದೆ ಇರೋದ್ರಿಂದ ಅಲ್ಲಿ ಇದ್ರೂ ಕೂಡ ಸ್ಪ್ಲಿಟ್ ಆಗುತ್ತೆ ಅನ್ನೋ ಆತಂಕ ಇರೋದ್ರಿಂದ, ಮತ್ತು ಸಹಜವಾಗಿ BJP ಸದ್ಯಕ್ಕೆ ಪಂಚರಾಜ್ಯ ಚುನಾವಣೆಯ ಒಂದು ವೇವ್ ಮತ್ತು ಏನು ರಾಮ ಮಂದಿರ ನಿರ್ಮಾಣ ಆದ ನಂತರ ಸಿಕ್ಕಿರುವಂಥ ಒಂದು ಬೆಂಬಲ ಅಥವಾ ಸಿಗ್ತಾ ಇದೆ ಅಂತ ಏನು ಅಸೆಸ್ ಮಾಡ್ತಾ ಇರುವಂಥ ಬೆಂಬಲ, ಈ ಹಿನ್ನೆಲೆಯಲ್ಲಿ ನೀವು ಗಮನಿಸ್ಬೋದು ಪ್ರವಾಹ ಬರುವಂಥ ಸಂದರ್ಭದಲ್ಲಿ ಹಕ್ಕಿಗಳು ನದಿ ತೀರದಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಸ್ವಲ್ಪ ಅತಿ ಎತ್ತರದ ಅಂದರೆ ಈಗಿರುವಂಥ ಸ್ಥಾನಕ್ಕಿಂತ ಮರಕ್ಕಿಂತ ಇನ್ನು ಸ್ವಲ್ಪ ಎತ್ತರದ ಭಾಗದಲ್ಲಿ ಗೂಡನ್ನು ಕಟ್ತಾವೆ, ಅಂದರೆ ಪ್ರವಾಹ ಯಾವ ದಿಕ್ಕಿಗೆ ಬರುತ್ತೆ ಅನ್ನುವಂಥದ್ದು ಮುಂಚಿತವಾಗಿ ಗೊತ್ತಾಗುತ್ತೆ ಹಕ್ಕಿಗಳಿಗೆ ಅಂತ. ಈ ಒಂದು ವಿಚಾರದಲ್ಲಿ ರಾಜಕಾರಣಿಗಳು ಕೂಡ ಈ ರೀತಿ ವಲಸಿಗ ಹಕ್ಕಿಗಳ ಯಾವತ್ತೂ ಕೂಡ ಯಾವುದೇ ಪಕ್ಷದಲ್ಲಿರ್ಬೋದು ಅವರ ಒಂದು ಲೆಕ್ಕಾಚಾರವನ್ನು ಆಶ್ರಯ ತಾಣವನ್ನು ಲೆಕ್ಕ ಹಾಕ್ಕೊಂಡು ಪ್ರವಾಹ ಯಾವ ಕಡೆ ಬರುತ್ತೆ ಹರಿಯ ನೀರು ಕಡೆ ತೂರ್ಕೊಂಡು ಹೋಗ್ಬಿಡ ಗಾಳಿ ಬಂದ ಕಡೆ ತೂರ್ಕೊಂಡು ಹೋಗೋಣ ಒಂದು ಲೆಕ್ಕಾಚಾರದಲ್ಲೇ ಮಾಡುವಂಥದ್ದು, ಇದರಲ್ಲಿ ದೇಶದಲ್ಲಿ ಅಗ್ರಗಣ್ಯವಾಗಿ ಕಾಣುವಂಥದ್ದು ನಿತೀಶ್ ಕುಮಾರ್. ಅವರ ನೇಚರ್ ಕೂಡ ಅದೇ ಆಗಿರೋದ್ರಿಂದ ಮತ್ತು ಅವರ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಕೂಡ ಅದೇ ಆಗಿರೋದ್ರಿಂದ ಮತ್ತು ಅದಕ್ಕೆ ಸ್ಟಿಕ್ ಆನ್ ಆಗಿರೋದ್ರಿಂದ ಅವರು ಹೇಳ್ಕೊತಾರೆ ನನಗೆ ಯಾವುದೇ ಪರಿವಾರವಾದ ಇಲ್ಲ ಅಂತ. ಮೊನ್ನೆ ಕೂಡ ಟೀಕೆ ಮಾಡಿದ್ರು ಕಸ್ತೂರಿ ಏನೋ ಕರ್ಪೂರಿ ಠಾಕೂರ್ ಅವರಿಗೆ ಮರಣೋತ್ತರ ಏನೋ ಭಾರತ ರತ್ನ ಕೊಟ್ಟಂಥ ಸಂದರ್ಭದಲ್ಲಿ ಮೋದಿ ಅವರನ್ನು ಹೊಗಳುತ್ತಾ ತಮ್ಮ ರಾಜಕೀಯ ಗುರುವಾಗಿರುವಂಥ ಕರ್ಪೂರಿ ಠಾಕೂರ್ ಬಗ್ಗೆ
ಬಗ್ಗೆ ಹೊಗಳುತ್ತಾ ಅದನ್ನು ಕೂಡ ಮಾತನಾಡ್ತಾ ಪರೋಕ್ಷವಾಗಿ ಆರ್ ಜೆ ಡಿಯ ಒಂದು ವಂಶಪಾರಂಪರೆ ರಾಜಕಾರಣ, ಕಾಂಗ್ರೆಸ್ನ ಒಂದು ವಂಶಪಾರಂಪರೆ ರಾಜಕಾರಣಕ್ಕೆ ಒಂದು ಟೀಕೆಯನ್ನು ಪರೋಕ್ಷವಾಗಿ ಮಾಡಿದ್ದಂಥದ್ದು. ಈ ಮೂಲಕ ನಾನು ಯಾವುದೇ ಅಧಿಕಾರ ಹಂಚಿಕೆ ಅಥವಾ ಲಾಲಸ್ಯ ಇಲ್ಲ ಅಂತ ಹೇಳ್ತಿದ್ರು ಕೂಡ 20 ವರ್ಷದ ಅವರು ರಾಜಕೀಯ ಇತಿಹಾಸವನ್ನು ನೋಡಿದಂಥ ಸಂದರ್ಭದಲ್ಲಿ ಇದು ನಿರೀಕ್ಷಿತ ಏನೂ ಇರಲಿಲ್ಲ. ಆದರೆ ಇಷ್ಟೆಲ್ಲ ಟೀಕೆಗಳು ಆಕ್ಷೇಪಗಳ ನಡುವೆ ಈ ನೀವೇನು ಕೇಳಿದ್ರೆ ನೈತಿಕತೆ ಅಂತ ಎಲ್ಲ ಏನು ಅಭೇದ್ಯಗಳ ನಡುವೆ ಈ ಒಂದು ಏನು ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು ಓಪನ್ ಸೀಕ್ರೆಟ್ ಆಗಿ ಇವಾಗ ಕಾಣಿಸ್ತಾ ಇದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.